ನಮ್ಮ ಈ ಕನ್ನಡ ಆಡೋಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಅನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ಆಲ್ರೌಂಡ್ ಯೂಟ್ಯೂಬ್ ಚಾನೆಲ್. ಜನಸಾಮಾನ್ಯರಿಗೆ ಇಲ್ಲಿದೆ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಪೋಸ್ಟ್ ಆಫೀಸ್ನಲ್ಲಿ 25,000 ರಿಂದ 50,000 ರೂಪಾಯಿವರೆಗೆ ಹಣ ಸಿಗ್ತಿದೆ. ಸೊ ಅದಕ್ಕೆ ಗ್ರಾಹಕರು ಏನು ಮಾಡಬೇಕು ಮತ್ತು ಹೇಗೆ ಸಿಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಸೊ ಈ ವಿಡಿಯೋವನ್ನು ಈಗಲೇ ಒಂದು ಲೈಕ್ ಮಾಡಿ ಹಾಗೂ ದಿನಾಲು ಇದೇ ರೀತಿ ಉಪಯುಕ್ತವಾದ ಮಾಹಿತಿಗಾಗಿ ನಮ್ಮ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಈ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಹೌದು, ಜನಸಾಮಾನ್ಯರಿಗೆ ಇಲ್ಲಿದೆ ಸಿಹಿ ಸುದ್ದಿ. ಭಾರತೀಯ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಟ್ಟಿದ್ದಾರೆ. ಇದು ರಾಷ್ಟ್ರಮಟ್ಟದ ಪತ್ರ ಲೇಖನ ಸ್ಪರ್ಧೆಯಾಗಿದ್ದು ಇದರಲ್ಲಿ ಪ್ರತಿಯೊಬ್ಬರು ಅಂದರೆ ಜನಸಾಮಾನ್ಯರು, ವಿದ್ಯಾರ್ಥಿಗಳು ಹಾಗೂ ಪತ್ರ ಲೇಖನದಲ್ಲಿ ಅಭಿರುಚಿ ಹೊಂದಿರುವವರು ಎಲ್ಲರೂ ಭಾಗವಹಿಸಬಹುದು. ಇಲ್ಲಿ ಜನಸಾಮಾನ್ಯರು ಒಂದು ಪತ್ರವನ್ನು ಬರೆಯಬೇಕು. ಹೌದು ಸ್ನೇಹಿತರೆ, ಪತ್ರ ಲೇಖನದ ವಿಷಯವು ಈ ರೀತಿ ಇದೆ. ಪ್ರೀತಿಯ ಬಾಪು ನೀವು ಅಮರ. ಹೌದು, ಈ ವಿಷಯದ ಕುರಿತು ಒಂದು ಪತ್ರವನ್ನು ಬರೆಯಬೇಕು. ಇದನ್ನು ಯಾರು ಬೇಕಾದರೂ ಬರೆಯಬಹುದು ಸ್ನೇಹಿತರೆ. ಕನ್ನಡ, ಇಂಗ್ಲಿಷ್, ಹಿಂದಿ ಈ 3 ಭಾಷೆಗಳಲ್ಲಿ ಪತ್ರವನ್ನು ಬರೆಯಬಹುದು. ಒಟ್ಟು 1,000 ಪದಗಳು ಮೀರದಂತೆ ಪತ್ರವನ್ನು ಬರೆಯಬೇಕು. ನಂತರ ಇಲ್ಲಿ ನೋಡಬಹುದು ಸ್ನೇಹಿತರೆ, ಈ ವಿಳಾಸಕ್ಕೆ ನೀವು ಬರೆದ ಪತ್ರವನ್ನು ಕಳುಹಿಸಬೇಕು. ಸೊ ನೋಡಿಕೊಳ್ಳಿ ಸ್ನೇಹಿತರೆ, ಈ ವಿಳಾಸಕ್ಕೆ ನೀವು ಬರೆದ ಪತ್ರವನ್ನು ಕಳುಹಿಸಬೇಕು. ವೀಕ್ಷಕರೇ ನೆನಪಿರಲಿ, ನೀವು ಪತ್ರವನ್ನು ನಿಮ್ಮ ಕೈಯಿಂದ ಮಾತ್ರ ಬರೆಯಬೇಕು, ಯಾವುದೇ ಕಂಪ್ಯೂಟರ್ DTP ಟೈಪಿಂಗ್ ನಡೆಯಲ್ಲ. ನಂತರ ನೀವು ಬರೆದ ಪತ್ರವು ಏನಾದರೂ ಆಯ್ಕೆ ಆಯಿತು ಅಂದರೆ, ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಯಿತು ಅಂದರೆ ನೀವು ಪ್ರಥಮ ಬಹುಮಾನವು 50,000 ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಯಿತು ಅಂದರೆ ಪ್ರಥಮ ಬಹುಮಾನವು 25,000. ಸೌದು ಸ್ನೇಹಿತರೆ, ಈ ರೀತಿ ಬಹುಮಾನಗಳು ಸಿಗುತ್ತಿವೆ. ಇಲ್ಲಿ ನೀವು ನೋಡಬಹುದು, ಈ ಚಾರ್ಟ್ನಲ್ಲಿ ಸಂಪೂರ್ಣವಾಗಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳು ಈ ರೀತಿ ಕೊಟ್ಟಿದ್ದಾರೆ. ಸೊ ನೋಡಿಕೊಳ್ಳಿ ಸ್ನೇಹಿತರೆ, ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಕೇಳಬಹುದು. ಮತ್ತು ಒಂದು ಸಲ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಸ್ನೇಹಿತರೆ, ಏಕೆಂದರೆ ನಾವು ಈ ಪತ್ರ ಲೇಖನ ಸ್ಪರ್ಧೆಯ ಒಂದು ಪೋಸ್ಟರನ್ನು ಆ್ಯಡ್ ಮಾಡಿದ್ದೇವೆ. ನೀವು ಡೈರೆಕ್ಟಾಗಿ ಆ ಪೋಸ್ಟರನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಪತ್ರಗಳನ್ನು ಕಳುಹಿಸಲು ಕೊನೆಯ ದಿನಾಂಕವು ಇದೇ ನವೆಂಬರ್ 30 ಆಗಿದೆ. ಸೊ ನವೆಂಬರ್ 30ರವರೆಗೆ ನೀವು ಪತ್ರವನ್ನು ಬರೆದು ಕಳುಹಿಸಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಮಾಹಿತಿ, ಈ ವಿಡಿಯೋವನ್ನು ಶೇರ್ ಮಾಡಿ ತಿಳಿಸಿ ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು, ಶುಭ ದಿನ.